ಸೂರ್ಯನ ಬೆಳಕು ಎಲ್ಲ ಜೀವಿಗಳಿಗೆ ಜೀವನಾಧಾರವಾಗಿದೆ. ಸೂರ್ಯ ಕಿರಣಗಳು ನಮ್ಮ ದೇಹವು ಆರೋಗ್ಯಯುತವಾಗಿ ಬೆಳೆಯುವುದಕ್ಕೆ ಸಹಕಾರಿಯಾಗಿದೆ. ನಾವು ಸೂರ್ಯ ಕಿರಣಗಳಿಗೆ ಮೈ ಒಡ್ಡುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಜೀವಸತ್ವವು ಉತ್ಪತ್ತಿಯಾಗುತ್ತದೆ. ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಅವಶ್ಯಕವಾಗಿರುತ್ತದೆ. ಕೆಲವೊಮ್ಮೆ ನಾವು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸಿದರೂ ಕೂಡ ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳದಿರಬಹುದು. ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಮೆದುಮೂಳೆ ರೋಗವು ಕಂಡುಬರಬಹುದು. ವಿಟಮಿನ್ ಡಿ ಜೀವಸತ್ವವು ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತು ಡಿ ಜೀವಸತ್ವವು ಉತ್ಪತ್ತಿಯಾಗಲು ಸೂರ್ಯನ ಬೆಳಕು ಮುಖ್ಯವಾಗಿದೆ. ವಿಟಮಿನ್ ಡಿಯು ಸೂರ್ಯನ ಬೆಳಕಿಗೆ ಮೈ ಒಡ್ಡಿದಾಗ ತನ್ನಿಂದ ತಾನೇ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಅಗತ್ಯ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಬೇಕು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗಲು ಸಹಾಯವಾಗುತ್ತದೆ. ನಮ್ಮ ದೇಹದಲ್ಲಿ ಫಾಸ್ಫರಸ್ ಹೀರಿಕೆಯಾಗಲು ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಜೀವಸತ್ವವು ಒಂದು ಪೋಷಕಾಂಶವಲ್ಲ, ಇದು ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿದಾಗ ದೇಹವು ತನ್ನಿಂದ ತಾನೇ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳುವುದರಿಂದ ಬೆವರಿನ ಗ್ರಂಥಿಗಳು ಪ್ರಚೋದನೆಗೆ ಒಳಗಾಗುತ್ತವೆ. ದೇಹದ ಎಲ್ಲ ವಿಷ ಪದಾರ್ಥಗಳು ಬೆವರಿನ ಮೂಲಕ ಹೊರ ಹೋಗುತ್ತದೆ. ಸೂರ್ಯಕಿರಣಗಳಿಗೆ ದೇಹವನ್ನು ಒಡ್ಡುವುದರಿಂದ ನಮ್ಮ ದೇಹಕ್ಕೆ ಉಷ್ಣ ದೊರೆಯುತ್ತದೆ. ಇದರಿಂದ ರಕ್ತ ಸಂಚಾರವು ಸರಾಗವಾಗಿ ಸಾಗುತ್ತದೆ. ಸೂರ್ಯಸ್ನಾನ ಮಾಡುವುದು ಕೂಡ ತುಂಬ ಒಳ್ಳೆಯದು. ಹಲ್ಲು ಮೂಳೆಗಳ ಬೆಳವಣಿಗೆ ವಿಟಮಿನ್ ಡಿ ಅವಶ್ಯಕವಾಗಿರುತ್ತದೆ. ಗರ್ಭಿಣಿಯರಿಗೂ ಕೂಡ ವಿಟಮಿನ್ ಡಿ ಅವಶ್ಯಕವಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇನ್ನೂ ಹೆಚ್ಚು ಆರೋಗ್ಯ ಸಲಹೆಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.